ರಾಜ್ಯದಲ್ಲಿ ಮತ್ತೆ ಟಿಪ್ಪು ವಿವಾದ ಭುಗಿಲೇಳುವಂತಹ ಸಾಧ್ಯತೆ ಇದೆ ಅದಕ್ಕೆ ಸಾಕ್ಷಿಯಾಗಿ ವೇದಿಕೆಯಾಗ್ತಾ ಇರುವುದು ಮೈಸೂರಿನ ರಂಗಾಯಣ ಇಪ್ಪತ್ತನೇ ತಾರೀಕು ಈಗಾಗಲೇ ಡೇಟ್ ಅನ್ನ ಕೂಡ ಅನೌನ್ಸ್ ಮಾಡಿದ್ದಾರೆ ಹಾಗಾದ್ರೆ ಯಾಕೆ ವಿವಾದ ಮತ್ತೆ ಶುರುವಾಗುತ್ತೆ ಏನ್ ಕಥೆ ಇದು ಅಂತೀರಾ ಬನ್ನಿ ಬರೋಣ ಮತ್ತೆ ಮುನ್ನೆಲೆಗೆ ಬರುತ್ತಾ ಟಿಪ್ಪು ವಿವಾದ ಟಿಪ್ಪು ನಿಜ ಕನಸುಗಳು ನಾಟಕ ಪ್ರದರ್ಶನಕ್ಕೆ ತಯಾರಿ ಟಿಪ್ಪುವನ್ನು ಹೆಜ್ಜೆ ಹೆಜ್ಜೆಗೂ ವಿರೋಧಿಸುತ್ತಾ ಬಂದಿರುವ ಮೈಸೂರು ರಂಗಾಯಣದ ನಿರ್ದೇಶಕ ಅಡ್ಡಂಡ ಕಾರ್ಯಪ್ಪ ಟಿಪ್ಪು ನಿಜ ಕನಸುಗಳು ಎಂಬ ನಾಟಕ ಬರೆದು ರಂಗಾಯಣ ಕಲಾವಿದರ ಮೂಲಕ ಅದನ್ನು ಪ್ರಸ್ತುತಪಡಿಸುತ್ತಿದ್ದಾರೆ ನವೆಂಬರ್ ಇಪ್ಪತ್ತಕ್ಕೆ ಇದರ ಪ್ರಥಮ ಪ್ರದರ್ಶನ ಶುರುವಾಗಲಿದೆ ಒಟ್ಟು ಮೂರುವರೆ ತಾಸಿನ ನಾಟಕ ಇದಾಗಿದ್ದು ನಾಟಕ ಪ್ರದರ್ಶನಕ್ಕೆ ಮುನ್ನ ಈ ನಾಟಕ ಕೃತಿಯನ್ನು ಹಿರಿಯ ಸಾಹಿತಿ ಎಸ್ಎಲ್ ಬೈರಪ್ಪ ಬಿಡುಗಡೆ ಮಾಡಲಿದ್ದಾರೆ ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ವಿವರಣೆ ನೀಡಿದ ಅಡ್ಡಂಡ ಕಾರ್ಯಪ್ಪ ಕನ್ನಡವನ್ನು ಕೊಂದ ಮುಸ್ಲಿಂ ಸುಲ್ತಾನ ಟಿಪ್ಪುವನ್ನು ಕನ್ನಡ ಪ್ರೇಮಿ ಎಂದು ಕೆಲವರು ಬಣ್ಣಿಸಿದ್ದಾರೆ ಡೋಂಗಿ ಬುದ್ಧಿಜೀವಿಗಳು ಟಿಪ್ಪು ಬಗ್ಗೆ ಅತಿ ರಂಜಿತ ಸುಳ್ಳು ಚರಿತ್ರೆ ಸೃಷ್ಟಿಸಿದ್ದಾರೆ ಇಂತಹ ಸುಳ್ಳಿನ ಚರಿತ್ರೆ ಭೇದಿಸಿ ಸತ್ಯದ ಚರಿತ್ರೆ ಹೇಳೋದೇ ಈ ನಾಟಕದ ಉದ್ದೇಶ ಎಂದಿದ್ದಾರೆ ಅದನ್ನೇ ಓದಿಕೊಂಡು ಬರಲಾಗಿದೆ ಈ ಸುಳ್ಳಿನಲ್ಲಿ ಟಿಪ್ಪು ಸುಲ್ತಾನ ಕೂಡ ಸೇರ್ಕೊಳ್ತಾನೆ ಟಿಪ್ಪು ಸುಲ್ತಾನನನ್ನು ಮಹಾಶೂರ ಧೀರ ದೇಶ ಪ್ರೇಮಿ ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯ ಹೋರಾಡಿದ ಹೋರಾಟಗಾರ ಸ್ವಧರ್ಮ ಪ್ರೇಮಿ ಭ್ರಜಾ ಪ್ರೇಮಿ ಮುಸ್ಲಿಂ ಆಗಿದ್ದರೂ ಹಿಂದೂ ದೇವಾಲಯ ಮಠಗಳಿಗೆ ಉದಾರವಾಗಿ ದಾನದತ್ತಿದ ಜತೆ ಅತೀತವಾದಿ ಹೀಗೆಲ್ಲ ಹೊಗಳಿ ಅಟ್ಟಕ್ಕೇರಿಸಲಾಗಿದೆ ಡೋಂಗಿ ಬುದ್ಧಿಜೀವಿಗಳು ಕೋಟೆಯನ್ನೇ ನಿರ್ಮಾಣ ಮಾಡಿಕೊಂಡಿದ್ದಾರೆ ಅತ್ಯಂತ ಆಘಾತಕಾರಿ ಒಂದು ವಿಷಯ ಅಂದ್ರೆ ಕನ್ನಡವನ್ನು ಕೊಂದಂತ ಒಬ್ಬ ಮುಸ್ಲಿಂ ಸುಲ್ತಾನನನ್ನು ಕನ್ನಡ ಪ್ರೇಮಿ ಎಂದು ಬಣ್ಣಿಸಿರುವುದು ಬಚ್ಚಿಡಲಾದ ಅನೇಕ ಸತ್ಯಗಳನ್ನು ಹೊರಚೆಲ್ಲಲು ಹದಿನೈದು ದೃಶ್ಯಗಳ ಟಿಪ್ಪು ನಿಜ ಕನಸುಗಳು ನಾಟಕವನ್ನು ರಚಿಸಿ ಪ್ರಯೋಗಕ್ಕೆ ಸಿದ್ಧಪಡಿಸಲಾಗಿದೆ ಒಟ್ಟಾರೆ ಅಡ್ಡಂಡ ಕಾರ್ಯಪ್ಪ ಅವರ ಹೇಳಿಕೆಯಿಂದ ಟಿಪ್ಪು ಕುರಿತು ಮತ್ತೊಂದು ಸುತ್ತಿನ ಎಡಬಲ ಮಾತಿನ ಸಮರ ನಡೆಯೋದು ನಿಶ್ಚಿತ ನಾಟಕ ಪ್ರದರ್ಶನದಿಂದ ಮತ್ತೆ ಟಿಪ್ಪು ವಿವಾದ ಮುನ್ನೆಲೆಗೆ ಬರುತ್ತಾ ಅಂತ ನವೆಂಬರ್ ಇಪ್ಪತ್ತರವರೆಗೆ ಕಾದು ನೋಡಬೇಕಿದೆ ಕ್ಯಾಮರಾಮನ್ ಕಾರ್ತಿಕ್ ಜೊತೆ ನಾಗರಾಜ್ ಪಬ್ಲಿಕ್ ಟಿವಿ ಮೈಸೂರು